ಅಲ್ವ ಮನಸ್ಸೊಳಗಡೆ ಮೈಂಡಲ್ಲಿ ಏನೇ ಬೇಜಾರಿದ್ರು ಗ್ರೀನ್ ನೋಡ್ತಾ ಇದ್ರೆ ಏನೂ ನೆನಪಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಅಷ್ಟು ಗೋಪ್ರೋಲಿ ಇದು ಮೋಟೋ ವ್ಲಾಗ್ ಮಾಡ್ತಾ ಇರೋದು. ಇದು ಎಕ್ಸ್ಟರ್ನಲ್ ಮೈಕ್ ಅಲ್ಲ, ಇಂಟರ್ನಲ್ ಮೈಕ್ ಅಲ್ಲೇ ಮಾತಾಡ್ತಾ ಇರೋದು. ಸೊ ಹಂಗಾಗಿ ಇದು ಆಡಿಯೋ ಕ್ಲಾರಿಟಿ ಅಷ್ಟೊಂದು ಇರಲ್ಲ. ನೆಕ್ಸ್ಟು ಇದಾದ್ಮೇಲೆ ಇನ್ನೇನೇನು ವೀಡಿಯೋಸ್ ಬರುತ್ತೋ ಅದೆಲ್ಲ ಎಕ್ಸ್ಟರ್ನಲ್ ಮೈಕ್ ಇರುತ್ತೆ. ಇವತ್ತು ಮ್ಯಾಟ್ರ್ ಏನಂದರೆ ಕಬಿನಿ ಡ್ಯಾಮ್ಗೆ ಹೋಗೋಣ ಅಂತ. ನಾನು ಶರಣಣ್ಣ ರಾಜೇಶಣ್ಣ ಮೂರು ಜನ. ರಾಜೇಶಣ್ಣ ಬೋಗಾದಿ ಸಿಗ್ನಲ್ ಹತ್ರ ನಿಂತಿದ್ದಾರಂತೆ, ಶರಣಣ್ಣ ಹಿಂದೆ ಇಲ್ಲೇ ಕೂತಿದ್ದಾರೆ ಪೆಟ್ರೋಲ್ ಹಾಕ್ಸ್ಕೊಂಡ್ರ. ಸ್ವಲ್ಪ ಅಂದರೆ ಅಣ್ಣ ಬಂದು ನಿಂತ್ಕೊಂಡು ಬಿಟ್ಟಿದ್ದಾರಂತೆ, ಮತ್ತು ಎಲ್ಲ ಕಡೆ ಸಿಗ್ನಲ್ ಬಿಡ್ತಾ ಇದೆ ನನ್ನ ಬ್ಯಾಕ್ ಟೈಮ್ಗೆ. ಚಿಂದಿ ಚಿತ್ರಾನ ಇದೆ ಇಲ್ಲಿ.
ದೊಡ್ಡದು ಅನ್ಸುತ್ತೆ ಆ್ಯಕ್ಚುಲಿ. ಲ್ಯಾಂಡ್ ರೋವರ್ ಏನಾದರೂ ತಂದಿದ್ದಿದ್ರೆ ಲ್ಯಾಂಡ್ ರೋವರ್ ರೇಂಜ್ ರೋವರ್ ಅಲ್ಲ ಲ್ಯಾಂಡ್ ರೋವರ್ ರೇಂಜ್ ರೋವರ್ ಇವಾಗ ಅವ್ರು ಹತ್ತಿರೋದು ರೇಂಜ್ ಲ್ಯಾಂಡ್ ರೋವರ್ ಇದು ಎಳೆದಿರೋದು ಅನ್ಸುತ್ತೆ ಟ್ರೈನ್ ಅಂದ್ರೆ ರೇಂಜ್ ರೋವರ್ ತಂದಿದ್ರೆ ಹಂಗೆ ಹತ್ತಿಸ್ಕೊಂಡು ಹೊರಟೋಗ್ಬೋದಾಗಿತ್ತು. ನೀವು ಅದೇ ಥಿಂಕ್ ಮಾಡಿದ್ರ ಇಳಿರಿ ಆಂಟಿ. ಯಾವನ ಹೇಳ್ಬೋದ್ ನನ್ನ ಮಗ ಬಂದ್ಬಿಟ್ಟಾನೆ. ಅಣ್ಣ ನೀವೆಲ್ಲ ಇಳ್ಕೊಳ್ಳಿ, ನೀವೆಲ್ಲ ಇಳ್ಕೊಳ್ಳಿ, ನೀವು ಕೆಳಗಡೆ ಇದೀವಿ ಎಲ್ಲರೂ ಇಳಿಸಿ ಅಣ್ಣ ಹಿಂದೆ ಇರೋರಿಗೆ. ಸುಮ್ಮನೆ ತಮಾಷೆ ಅಲ್ಲ, ಹಿಂದೆ ಒಟ್ಟೋದ್ರೆ ಗಾಡಿ ಮುಗೀತು ಕತೆ. ಜೈ ಶ್ರೀರಾಮ್. ಇದೆಯಲ್ಲ ನೀರು, ಅದು ಕಬಿನಿ ಬ್ಯಾಕ್ ವಾಟರ್ಸ್. ಅದು ಹಂಗೆ ಆ ಕಡೆ ಇನ್ನೊಂದು ಚೂರು ಮುಂದೆ ಹೋದರೆ ಕಬಿನಿ ಡ್ಯಾಮು. ಹೇಳಿದ್ದು ಎಷ್ಟು ಸತ್ಯ ಅಲ್ವಾ, ಮನಸ್ಸೊಳಗಡೆ ಮೈಂಡಲ್ಲಿ ಏನೇ ಬೇಜಾರಿದ್ರು ಗ್ರೀನ್ ನೋಡ್ತಾಯಿದ್ರೆ ಏನೂ ನೆನಪಾಗಲ್ಲ. ಒಳಗಡೆ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದ್ರೆ ಸಿಕ್ಕಾಪಟ್ಟೆ ರಶ್. ಸೊ ಹಂಗೆ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.